ಹಲೋ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಅನ್ ಅಕಾಡೆಮಿ. ನಮಸ್ಕಾರ, ನಾನು ದೇವರಾಜ್ ವಿಕನಾಳ್. ಈ ಅನ್ ಅಕಾಡೆಮಿಯ ಒಂದು ಹೊಸ ಪ್ರಯತ್ನ, ಎಲ್ಲ ಸಾಧಕರಿಂದ ಆನ್ಲೈನ್ ಸಂದರ್ಶನದೊಂದಿಗೆ ನಿಮಗೆ ಮಾಹಿತಿ ಮತ್ತು ಅವರ ಸಲಹೆಗಳನ್ನು ಕೊಡಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನದೊಂದಿಗೆ ನಾನು ಇವತ್ತು ಹೋಸ್ಟ್ ಆಗಿ ಬಂದಿದ್ದೀನಿ. ನಮ್ಮ ಮೊದಲ ಅತಿಥಿ, ಇವತ್ತಿನ ಅತಿಥಿ ಶ್ರೀಯುತ ಅನಿಲ್ ಪಾಟೀಲ್ ಅವರು. ಅನಿಲ್ ಪಾಟೀಲ್ ಅವರು 2017 ಪಿ ಎಸ್ ಐ ಬ್ಯಾಚ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ 13ನೇ ರ್ಯಾಂಕ್ನೊಂದಿಗೆ ಪಾಸ್ ಆಗ್ತಾರೆ ಗೆಳೆಯರೆ. ಅಲ್ಲದೆ ಅದೇ ವರ್ಷ 8 ಸರ್ಕಾರಿ ನೌಕರಿಗಳನ್ನು ಅವರು ಗಿಟ್ಟಿಸ್ಕೋತಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಅವರು ಯಾವ ಯಾವ ತಂತ್ರಗಳನ್ನು ಉಪಯೋಗ ಮಾಡಿಕೊಂಡ್ರು ಅನ್ನುವಂತಹ ಸಲಹೆಗಳನ್ನು ಪಡ್ಕೊಳ್ಳಿಕ್ಕೆ ಅವರೊಂದಿಗೆ ಆನ್ಲೈನ್ ಸಂದರ್ಶನದಲ್ಲಿ ಭೇಟಿ ಹೋಗೋಣ. ಬನ್ನಿ, ವೆಲ್ಕಮ್ ಟು ಅನ್ ಅಕಾಡೆಮಿ ಅಂಡ್ ಪ್ಲೀಸ್ ವಾಚ್ ದಿಸ್ ವಿಡಿಯೋ. ಮತ್ತು ಅನಿಲ್ ಪಾಟೀಲ್ ಅವರಿಗೆ ನಮ್ಮ ಅನ್ ಅಕಾಡೆಮಿ ಟೀಮ್ ಇಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಗೆಳೆಯರೆ. ನಮಸ್ತೆ, ಲೆಟ್ ಸ್ಟಾರ್ಟ್. ನಮಸ್ತೆ ಸರ್, ನಿಮ್ಮ ಹಿನ್ನೆಲೆ ಮತ್ತು ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್, ನನ್ನ ಹೆಸರು ಅನಿಲ್ ಪಾಟೀಲ್ ಅಂತ. 2017 ಬ್ಯಾಚ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, 13th ರ್ಯಾಂಕ್ ಸರ್ ಸ್ಟೇಟ್ಗೆ. ನಂದು ಮೂಲತಃ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಮಸ್ತವಳ್ಳಿ ಒಂದು ಹಳ್ಳಿಯಿಂದ ಬಂದಿವನ್ ಸರ್. ನಾನು ಬಾಲ್ಯದ ದಿನಗಳು ಸರ್ ತುಂಬಾ ಕಷ್ಟ ಇತ್ತು, ಬಟ್ ನನಗೆ ಅನ್ಸುತ್ತೆ ಆ ಬಾಲ್ಯದ ಕಷ್ಟದ ದಿನಗಳೇ ನನಗೆ ಒಂಥರ ಪಾಸಿಟಿವ್ ಆಗಿದೆ ಅನ್ನೋ ಅನ್ಕೋತೀನಿ ಸರ್ ನಾನು. ಯಾಕಂತಂದ್ರೆ ಆ ಸಿಚುವೇಶನ್ಗಳನ್ನ ಪ್ರತಿ ದಿನ ನೋಡುವಂಥದ್ದು, ಆ ಹ್ಯಾಂಡಲ್ ಮಾಡುವಂಥದ್ದು, ನಮ್ಮ ಪೇರೆಂಟ್ಸ್ ಕಷ್ಟ ಪಡುವಂಥದ್ದು, ಅವೆಲ್ಲ ನಮಗೆ ಒಂದು ಸಮಯ ಸಂದರ್ಭಗಳು ಅನಿವಾರ್ಯತೆಯನ್ನು ಉಂಟು ಮಾಡಿ ಒಂದು ಪಾಸಿಟಿವ್ ಅಪ್ರೋಚ್ ಕಡೆಗೆ ಹೋಗಕ್ಕೆ ದಾರಿ ಮಾಡಿಕೊಟ್ಟು ಅಂತ ನಾನು ಅನ್ಕೋತೀನಿ ಸರ್. ಅದೇ ಅಷ್ಟೆಲ್ಲ ಕಷ್ಟ ಇದ್ರು ಕೂಡ MSc BEd ವರೆಗೂ ಎಜುಕೇಶನ್ ಮಾಡಿಸಿದ್ರು. ಯಾವಾಗ ಎಜುಕೇಶನ್ ಒಂದು ಪ್ಲಾಟ್ಫಾರ್ಮ್ ಸಿಕ್ತಲ್ಲ ಅವಾಗ ನಮ್ಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ ಸರ್, ಲೈಫ್ ಹಿಂಗ್ ಲೀಡ್ ಮಾಡ್ಬೋದು ಅಂತ ಹೇಳಿ. ಅದೇ ಅದರಿಂದ ನನ್ನ ತಂದೆ ತಾಯಿಗಳಿಗೆ ಒಂದು ದೊಡ್ಡ ನಮಸ್ಕಾರ ಹೇಳ್ತೀನಿ ಸರ್. ಯಾಕಂದ್ರೆ ಅವರು ದೊಡ್ಡ ಋಣಿ ಸರ್ ಅವ್ರು ನಮ್ಮ ತಂದೆ ತಾಯಿಗೆ. ನಿಜವಾಗ್ಲು ಕಷ್ಟ ಇದ್ರು ಕೂಡ ನಮ್ಮ ಬ್ರದರ್ಗೆ ನನಗೆ ಎಜುಕೇಶನ್ ಅಲ್ಲಿ ಯಾವುದೇ ರೀತಿ ವಿಳಂಬ ಮಾಡೋದಾಗಿರ್ಲಿ, ಈ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡೋದಾಗ್ಲಿ ಮಾಡ್ಲಿಲ್ಲ. ಏನೇ ಕಷ್ಟ ಆದ್ರೂ ಕೂಡ ನಮಗೆ ಬಂದಿರೋ ಕಷ್ಟ ನಿಮಗೆ ಬೇಡ ಅಂತ ಹೇಳಿ ಕಂಪ್ಲೀಟ್ ಎಜುಕೇಶನ್ ಕೊಟ್ಟಾಗ ಅವ್ರು ಏನೇ ಕೊಡ್ಲಿಲ್ಲ ಅಂದ್ರು ನಮ್ಗೆಲ್ಲ ಸಿಕ್ಬಿಡ್ತು ಸರ್. ನಿಜವಾಗ್ಲೂ ಸರ್ ತುಂಬಾನೇ ಒಂದು ಸ್ಟ್ರಗಲ್ ಇಂದ ಬಂದಿದ್ದೀರಿ. ಅಂಡ್ ಇನ್ನು ಕೆಲವು ಬಹಳ ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೆ ಯಾವುದೇ ರೀತಿಯ ಫೈನಾನ್ಶಿಯಲ್ ಸಪೋರ್ಟ್ ಇರಲ್ಲ, ಒಂಥರ ವೀಕ್ ಫ್ಯಾಮಿಲಿ ಇಂದ, ವೀಕ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ. ಅವರಿಗೆ ಈಗ ಕೋಚಿಂಗ್ ಸೆಂಟರ್ಸ್ ಜಾಯ್ನ್ ಆಗೋಕ್ ಆಗಲ್ಲ ಅನ್ನುವಂತ ಒಂದು ಸ್ಥಿತಿ ಕೂಡ ಇರುತ್ತೆ, ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನ ನೀಡ್ಬೇಕಂತೀರಿ ಸರ್? ಸರ್, ಖಂಡಿತವಾಗಿಯೂ ಅಂತ ಸ್ಪರ್ಧಾರ್ಥಿಗಳಿಗೆ ನಾನು ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನತ್ತ ಅಂದ್ರೆ ನಿಮ್ದು ಬ್ಯಾಕ್ ಗ್ರೌಂಡ್ ಇವತ್ತು ನಿನ್ನೇನೋ ಒಂದು ಅಣ್ಣಮಲೆ ಸೇರದವ್ರದ್ದು ಒಂದು ವಿಡಿಯೋ ಕೇಳಿದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನೀವು ಹುಟ್ಟಿದ್ರಿ ಅಂದ್ರೆ ನಿಮ್ಗೆ ಒಂದು ಬೋನಸ್ ಅಂತ ಹೇಳಿದ್ರು. ಬಹಳ ಚೆನ್ನಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ರು ಸರ್. ಯಾಕತ್ತಂದ್ರೆ ಈ ಎಲ್ಲವನ್ನ ಇವನ್ನ ಒಂದು ಬೆಡ್ರೂಮ್ ಇಂದ ಹಿಡ್ಕೊಂಡು ಟಾಯ್ಲೆಟ್ ರೂಮ್ ವರೆಗೂ ACL ಅಂತ ಬೆಳೆದಂತ ಮಕ್ಕಳು ಒಂದು ಬೀದಿ ನಾಯಿನ ಓಡಿಸೋದ ಎಲಿಜಿಬಿಲಿಟಿ ಇಲ್ದಂತೆ ಬೆಳೆದ್ ಬಿಡ್ತಾರೆ. ಆದ್ರಿಂದ ನೀವು ನಿಮ್ಗೆ ಏನ್ ಮಿಡಲ್ ಕ್ಲಾಸ್ ಅಥವಾ ಲೋ ಕ್ಲಾಸ್ ಅಲ್ಲಿ ಏನು ನೀವು ಬೆಳೆದಿರ್ತೀರಿ ಅದೇ ನಿಮಗೆ ಒಂದು ದೊಡ್ಡ ಬೋನಸ್. ಮತ್ತೆ ನಿಮ್ಗೆ ಯಾವುದೇ ಕಾಲೇಜ್ ಯೂನಿವರ್ಸಿಟಿಯಲ್ಲಿ ಕಲೀಲಾರದಂತ ಪಾಠವನ್ನ ಆ ಸಿಚುವೇಶನ್, ಸಮಯ, ಸಂದರ್ಭಗಳು ಸಮಾಜಕ್ಕೆ ಕಲಿಸುತ್ತೆ. ಅದರಿಂದ ನೀವು ಒಂದು ಒಳ್ಳೆ ಸ್ಟ್ರಾಂಗ್ ವ್ಯಕ್ತಿಯಾಗಿ ಹೊರಹೊಮ್ಮತೀರಿ ಅನ್ನುವಂತ ಮಾತನ್ನ ಹೇಳಿದ್ರು. ತುಂಬಾ ಇಷ್ಟ ಆಯ್ತು ಸರ್ ಅದು. ಅದರಿಂದ ಈ ಮಿಡಲ್ ಕ್ಲಾಸ್ ಅಥವಾ ಪೂರ್ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ ಅನ್ನೋರಿಗೆ ನಾನು ಹೇಳಕ್ ಇಷ್ಟ ಏನ್ ಪಡ್ತೀನಿ ಅಂತಂದ್ರೆ ಅದು ನಿಮಗೆ ಒಂದು ವರದಾನ ಅಂತ ತಿಳ್ಕೊಂಡು ನೀವು ಲೈಫ್ ಅನ್ನ ಲೀಡ್ ಮಾಡಿ ಖಂಡಿತವಾಗಿಯೂ ಮುಂಬರುವ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆ ಸ್ಟೇಜ್ ಸಿಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಮತ್ತೆ ಇನ್ನೊಂದು, ಈಗ ಆನ್ಲೈನ್ ಈ ಕೋಚಿಂಗ್ ಹೋಗಕ್ಕಾಗದೇ ಇರುವಂತ ಹುಡುಗರ ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕೋಚಿಂಗ್ ಪ್ರಾಪರ್ ಗೈಡೆನ್ಸ್ ಖಂಡಿತ ನೆಸೆಸರಿ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ತಗೊಳ್ಳೇಬೇಕು ಅಂತ ಕಡ್ಡಾಯ ಏನು ಇಲ್ಲ. ಈ ತರ ಈಗ ಅನ್ ಅಕಾಡೆಮಿ ಒಂದು ಆನ್ಲೈನ್ ವೇದಿಕೆಯನ್ನ ವಿದ್ಯಾರ್ಥಿಗಳಿಗೆ ಏನು ಒದಗಿಸಿ ಕೊಡ್ತಾ ಇದ್ರೆ ಇದು ತುಂಬಾ ಅಪ್ರಿಸಿಯೇಷನ್ ಕೊಡುವಂತ ವರ್ಕ್ ಮಾಡ್ತಾ ಇದೆ ಸರ್. ತುಂಬಾ ಧನ್ಯವಾದಗಳು. ಯಾಕಂತಂದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟಿ ಕೋಚಿಂಗ್ ಅಲ್ಲಿ ಆಫ್ಲೈನ್ ಅಲ್ಲಿ ಹೋಗಿ ಕ್ಲಾಸ್ ಅಲ್ಲಿ ಕುತ್ಕೊಂಡು ಕೇಳಕ್ಕಾಗಲ್ಲ. ಅಂತ ವಿದ್ಯಾರ್ಥಿಗಳಿಗೆ ಒಂದು ಜಸ್ಟ್ ಮೊಬೈಲ್ ಇದ್ರು ಕೂಡ ನೀವು ಒಂದು ಅಚೀವ್ಮೆಂಟ್ ಮಾಡಿದಂತ ಸಾಧಕರನ್ನ, ಒಂದು ಸ್ಟ್ಯಾಂಡರ್ಡ್ ಟೀಚರ್ಸ್ ಅನ್ನ ಕರೆತಂದು ಈ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಅಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡುವುದರೊಂದಿಗೆ ಒಂದು ದಿಕ್ಸೂಚಿ, ಒಂದು ಮಾರ್ಗದರ್ಶಕರಾಗಿ ತಾವೇ ನಿಂತಿರುವಾಗ
ಇದನ್ನ ಪ್ರಾಪರ್ ಆಗಿ ಸದ್ಬಳಕೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಅವರಿಗೆ ಅದೇನು ಮ್ಯಾಟರ್ ಆಗಲ್ಲ, ಖಂಡಿತವಾಗಿ ಅವರವರ ಗುರಿಯನ್ನ ತಲುಪಬಹುದು ಅನ್ನುವಂತ ಮಾತನ್ನ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ನಿಮ್ಗ ಈಗ ಪಿ ಎಸ್ ಐ ಆಗಿದ್ದೀರಿ, ನಿಮಗೆ ಇದೇ ಪೊಲೀಸ್ ಸರ್ವಿಸ್ಗೆ ಪೊಲೀಸ್ ಸೇವಾಗೆ ಹೋಗಬೇಕು ಅಂತ ನಿಮ್ಗೆ ಪ್ರೇರಣೆಯನ್ನ ನೀಡಿದವ್ರು ಯಾರು ಸರ್? ಒಂದು ಈ ಫೀಲ್ಡ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಪ್ರೇರಣೆ ನೀಡಿದವರು ನಮ್ಮ ಶಶಿಕಾಂತ್ ಮಾವಿನಕಟ್ಟಿ ಅಂತ ಮಾಮಾರ ಸರ್, ಅವರು ನಮ್ಮ ರಿಲೇಷನ್ ಆಗಬೇಕು. ನಾವು ಡಿಗ್ರಿ ಎಜುಕೇಶನ್ ಪೇಸ್ ಕಂಪ್ಲೀಟ್ ಆದ್ಮೇಲೆ ಒಂದು ಗೌರ್ಮೆಂಟ್ ಸೆಕ್ಟರ್ಗೆ ಅಥವಾ ಒಂದು ಸರ್ವಿಸ್ ಪಬ್ಲಿಕ್ ಸರ್ವಿಸ್ಗೆ ಬರಬೇಕು ಅಂತ ಹೇಳಿ ಒಂದು ಡಿಸ್ಕಷನ್ ಮಾಡ್ತಾ ಇದ್ವಿ. ಆಮೇಲೆ ಈ ಫೀಲ್ಡ್ಗೆ ಎಂಟ್ರಿ ಆದ ನಂತರ ಅಶೋಕ್ ಮಿರ್ಜಿ ಸರ್ ಅವರು, ಶಂಕರಾಂತ್ ಬನಶಿಂಕರಿ ಸರ್ ಅವರು, ಲಕ್ಷ್ಮಣ್ ಅಷ್ಟಿ ಸರ್ ಅವರು, ಮತ್ತೆ ಮಾರುತಿ ಅಷ್ಟಿ ಸರ್ ಅವರು ಒಂದು ಒಳ್ಳೆ ರೀತಿಯ ಮಾರ್ಗದರ್ಶಕರು ಕೂಡ ಹೌದು. ನನ್ನ ಜೀವನದ ಮೇಲೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಅತ್ಯಂತ ಪ್ರಭಾವವನ್ನು ಬೀರಿದಂತ ಗುರುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅವರ ಮಾರ್ಗದರ್ಶನದಿಂದಾಗಿ ನಾನು ಇವತ್ತು ಒಂದು ಚಿಕ್ಕ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ ಮುಂದೆ ಬಂದು ಕೂತಿದ್ದೀನಿ ಸರ್. ಓಕೆ ಸರ್, ಗುರುಗಳ ಪಾತ್ರ ನಿಜವಾಗ್ಲೂ ಮಹತ್ತರವಾಗಿರುತ್ತೆ. ಎಲ್ಲರಿಗೂ, ಎಲ್ಲಾ ಗುರುಗಳಂದರಿಗೂ ನನ್ನ ಕಡೆಯಿಂದ, ನಮ್ಮ ಅನ್ಅಕಾಡೆಮಿ ಟೀಮ್ ಕಡೆಯಿಂದ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಸರ್. ಮತ್ತೆ ಈಗ ಈ ಲಿಖಿತ ಪರೀಕ್ಷೆ ಸಿದ್ಧತೆ ಬಗ್ಗೆ ನಿಮ್ಮ ಅಡ್ವೈಸ್ ಏನು ಸರ್? ಈಗ ಎಸ್ಎ ಆಯ್ತು, ಟ್ರಾನ್ಸ್ಲೇಷನ್ ಆಯ್ತು, ಎಲ್ಲವನ್ನು ಸೇರಿ ನಿಮ್ಮ ಅಡ್ವೈಸ್ ಏನು ಸ್ಪರ್ಧಾರ್ಥಿಗಳಿಗೆ? ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆನ ಸರ್ ಇಂಟಿಗ್ರೇಟೆಡ್ ಮಾಡಿ ಹೇಳಕ್ ಇಷ್ಟಪಡ್ತೀನಿ. ದೈಹಿಕ ಪರೀಕ್ಷೆಗೆ ಯಾಕಂತಂದ್ರೆ ಪಿ ಎಸ್ ಐ ಮೂರು ಸ್ಟೇಜ್ ಅಲ್ಲಿ ಇತ್ತು. ಮೊದಲು ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ, ಇಂಟರ್ವ್ಯೂ ಇತ್ತು. ಇವಾಗ ಇಂಟರ್ವ್ಯೂ ತೆಗೆದಿದ್ದಾರೆ, ಬಟ್ ಆದ್ರೂ ಕೂಡ ನಮ್ ಬ್ಯಾಚ್ಗೆ ಇಂಟರ್ವ್ಯೂ ಇತ್ತು. ಈ ಬ್ಯಾಚ್ದಿಂದ ಲಾಸ್ಟ್ ಬ್ಯಾಚ್ ಇಂದ ಇಂಟರ್ವ್ಯೂ ಕ್ಯಾನ್ಸಲ್ ಮಾಡಿದಾರೆ. ಮೂರ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಇವಾಗ ಎರಡು ಸ್ಟೇಜ್ ಮಾತ್ರ ಇದೆ, ಒಂದು ಫಿಸಿಕಲ್, ಆಮೇಲೆ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಓಕೆ. ಫಿಸಿಕಲ್ ಪ್ರಿಪರೇಷನ್ ಏನಿರುತ್ತಲ್ಲ, ಇದು ಎಕ್ಸಾಮ್ ಕನ್ಫರ್ಮ್ ಆದ್ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರು ಓಕೆ, ಏನ್ ತೊಂದ್ರೆ ಇಲ್ಲ. ಒನ್ 20 days ಅಥವಾ 1 month ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಫಿಸಿಕಲ್ ಕ್ಲಿಯರ್ ಮಾಡ್ಬೋದು. ಒಂದು ಪ್ರಾಕ್ಟೀಸ್, 100% ವಿದೌಟ್ ಪ್ರಾಕ್ಟೀಸ್ ಮಾಡೋದು ಕಷ್ಟ ಸರ್. ಮತ್ತೆ ರೂರಲ್ ಬ್ಯಾಕ್ಗ್ರೌಂಡ್, ಇವ್ರ ಏನ್ ಪೂವರ್ ಬ್ಯಾಕ್ಗ್ರೌಂಡ್ ಅಂತ ವಿದ್ಯಾರ್ಥಿಗಳು ಮಾತಾಡ್ತಿದಾರಲ್ಲ, ಅವರಿಗೆ ಈ ಫಿಸಿಕಲ್ ಎಕ್ಸಾಮ್ ಅನ್ನೋದು ಮ್ಯಾಟರ್ ಆಗಲ್ಲ, ಅವ್ರು ಆರಾಮಾಗಿ ಪಾಸ್ ಮಾಡ್ಕೋತಾರೆ. ಇನ್ ರಿಮೈನಿಂಗ್ ಫಿಸಿಕಲ್ ಆಕ್ಟಿವಿಟೀಸ್, ದೈಹಿಕ ಶ್ರಮ ಪಡದೇ ಇರೋರು ಅಂತವ್ರು, ಅವರು ಎಕ್ಸಾಮ್ ಕನ್ಫರ್ಮ್ ಆದ್ಮೇಲೆ ರೆಗ್ಯುಲರ್ ಆಗಿ ಒಂದು 2 kilometers ರೆಗ್ಯುಲರ್ ಆಗಿ ವರ್ಕ್ಔಟ್ ಮಾಡಿ ಎಕ್ಸರ್ಸೈಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಫಿಸಿಕಲ್ ಕ್ಲಿಯರ್ ಆಗುತ್ತೆ. ಫಿಸಿಕಲ್ ಅದು ಏನು ತೊಂದರೆ ಇಲ್ಲ, ಅದ್ರ ಬಗ್ಗೆ ಜಾಸ್ತಿ ವರಿ ಮಾಡ್ಕೊಳೋದು ನೆಸೆಸರಿ ಇಲ್ಲ. ಇನ್ನು ಲಿಖಿತ ಪರೀಕ್ಷೆಗೆ ಬಂದಂತ ಇದೇನು ಫಿಸಿಕಲ್ ಎಕ್ಸಾಮ್ ಪಾಸ್ ಆಗಿ ಕ್ವಾಲಿಫೈ ಆದಂತ ವಿದ್ಯಾರ್ಥಿಗಳಿಗೆ ಲಿಖಿತ ಪರೀಕ್ಷೆ ನಡೆಸ್ತಾರೆ. ಈಗ ಮೊದಲೇ ಲಿಖಿತ ಪರೀಕ್ಷೆ ನಡೆಸಬೇಕು, ಆಮೇಲೆ ದೈಹಿಕ ಪರೀಕ್ಷೆ ಅಂತ ಅದೆಲ್ಲ ಡಿಸ್ಕಷನ್ ಅಲ್ಲಿ ಇದೆ. ಈಗ ಸದ್ಯಕ್ಕೆ ಏನಿದೆ, ಮೊದಲು ದೈಹಿಕ ಪರೀಕ್ಷೆ ಇದೆ, ಅವರು ಕ್ವಾಲಿಫೈ ಆದವರು ಲಿಖಿತ ಪರೀಕ್ಷೆಗೆ ಬರ್ತಾರೆ. ಲಿಖಿತ ಪರೀಕ್ಷೆಯನ್ನ ಕನ್ಫರ್ಮ್ ಆದ ನಂತರ ಓದ್ತೀನಿ ಅನ್ನೋ ಹುಂ ಧೈರ್ಯ ಮಾಡಬಾರ್ದು. ಯಾಕಂತಂದ್ರೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಇದಕ್ಕೆ ಜಾಸ್ತಿ ಓದ್ಬೇಕಾಗಿರೋದ್ರಿಂದ ಅದಕ್ಕೇನು ಭಯ ಬೀಳ್ಬೇಕಾಗಿಲ್ಲ. ಒಂದಿಟ್ಟು ನಿರಂತರವಾದ ಅಧ್ಯಯನ ಇರಬೇಕು, ಕಂಟಿನ್ಯೂಸ್ ಸ್ಟಡಿ ಇರಬೇಕು. ಕನ್ಫರ್ಮ್ ಇರ್ಲಿ ಇರದೇ ಇರ್ಲಿ, ನಮ್ಮ ಈ ಫೀಲ್ಡ್ ಅಲ್ಲಿ ಇದೀವಿ ಅಂತ ಹೇಳಿ ನಿರಂತರವಾಗಿ ನಿರಂತರ ಅಧ್ಯಯನ ಮಾಡೋದ್ರಿಂದ ಖಂಡಿತವಾಗಿ ಈ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗ್ಬೋದು ಸರ್. ಮತ್ತೆ ಈಗ ಪ್ರಬಂಧದ ಬಗ್ಗೆ ಏನ್ ಸ್ಟ್ರಾಟಜಿ ಹೇಳಕ್ ಇಷ್ಟಪಡ್ತೀರಿ ಸರ್? ಇಲ್ಲಿ ಫಸ್ಟ್ ಪೇಪರ್ ಅಲ್ಲಿ 50 marks, 20 marks ಪ್ರಬಂಧ ಇರುತ್ತೆ. 10 marks ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್, 10 marks ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್, 10 marks ಪ್ರಿಸಿ ರೈಟಿಂಗ್ ಇರುತ್ತೆ. ಔಟ್ 50 marks ಫಸ್ಟ್ ಪೇಪರ್ ಇರುತ್ತೆ. ರಿಮೈನಿಂಗ್ ಸೆಕೆಂಡ್ ಪೇಪರ್ 150 marks ಇರುತ್ತೆ. 100 questions, 1 question ಈಸ್ ಈಕ್ವಲ್ ಟು 1.5 marks. ಇದು ಸ್ಟ್ರಾಟಜಿ ಸರ್ ಪಿ ಎಸ್ ಐ ಎಕ್ಸಾಮ್ ದು. ಫಸ್ಟ್ ಪೇಪರ್ಗೆ ಹೆಂಗ್ ಪ್ರಿಪರೇಷನ್, ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಗೊಂದಲಗಳಿರುತ್ತೆ. ಯಾವ ರೀತಿ ಪ್ರಿಪರೇಷನ್ ಮಾಡ್ಬೇಕು, ಯಾವ ರೀತಿ ಬರೆದ್ರೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ, ಮತ್ತೆ ಏನ್ ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ಡೌಟ್ ಅಲ್ಲಿ ಇರ್ತಾರೆ. ಯಾವುದೇ ರೀತಿ ಡೌಟ್ ಪಟ್ಟು ಬರೋದು ನೆಸೆಸರಿ ಇಲ್ಲ. ಫಸ್ಟ್ ಪೇಪರ್ಗೆ ಪರ್ಟಿಕ್ಯುಲರ್ಲಿ ಮೊದಲಿನ ಟ್ರೆಂಡ್ ಮತ್ತೆ ಈಗಿನ ಟ್ರೆಂಡ್ ಅನಲೈಸ್ ಮಾಡಿದ್ರೆ, ಮೊದಲು ಡೈರೆಕ್ಟ್ ಆಗಿ ಎಸ್ಸೆ ಕೇಳ್ತಾ ಇದ್ರು. ಒಂದು ಭಯೋತ್ಪಾದನೆ ಬಗ್ಗೆ ಬರೀರಿ, ಕೋಮುವಾದ ಬಗ್ಗೆ ಬರೀರಿ, ಮಹಿಳಾ ಸಬಲೀಕರಣ ಬಗ್ಗೆ ಬರೀರಿ, ಹೀಗೆ ಕೃಷಿ ರೈತರ ಆತ್ಮಹತ್ಯೆ ಡೈರೆಕ್ಟ್ ಆಗಿ ಕ್ವಶನ್ ಬರ್ತಾ ಇತ್ತು. ಇವ್ರು ಏನ್ ಮಾಡ್ತಿದ್ರು, ಒಂದು 4-5 pages ಒಂದು ಬಯಟ್ ಹಾಕೊಂಡು ಹಂಗೆ ಇಳಿಸ್ಬಿಡ್ತಾ ಇದ್ರು ಅಲ್ಲಿ. ಅದು ಸಮಟೈಮ್ಸ್ ವರ್ಕ್ಔಟ್ ಆಗ್ತಾ ಇತ್ತು, ಸಮಟೈಮ್ಸ್ ಆಗ್ತಿರ್ಲಿಲ್ಲ. ಬಟ್ ಅದು ಈಗ ಟ್ರೆಂಡ್ ಚೇಂಜ್ ಆಗಿರೋದ್ರಿಂದ ಆ ಸ್ಟ್ರಾಟಜಿ ಇಲ್ಲಿ ಅಪ್ಲೈ ಆಗಲ್ಲ. ಅದು ಈಗ ಒಂದ್ ಸ್ವಲ್ಪ ಅಡ್ವಾನ್ಸ್ ಆಗಿ ವಿಮರ್ಶಿಸಿ ಈಗ ಇಲ್ಲೊಂದು 2 essays ನೋಡಿದೆ ಮೊನ್ನೆ. ಇದೆ ಏನಂತಂದ್ರೆ, ಒಂದೇ ನಿಮಿಷ, ಈಗ ಲಾಸ್ಟ್ 300 posts ಅಲ್ಲಿ ಏನ ಎಸ್ಸೆ ಕೇಳಿದ್ರಲ್ಲ, ಸೂಪರ್ ಪವರ್ ಆಗಿ ಭಾರತ 2020 ವಿಮರ್ಶೆ ಮಾಡಿ ಅಂತ ಕ್ವಶನ್ ಕೇಳಿದಾರೆ. ಇದನ್ನ ನಾವು ಬಯಟ್ ಹಾಕೊಂಡು ಮತ್ತೆ ಒಂದ್ 4 pages ಯಾರೋ ಬರ್ದದ ಎಸ್ಸೆನ ನೋಡ್ಕೊಂಡು ಎಸ್ಸೆ ಬರೆಯಕ್ ಆಗಲ್ಲ.
ಇವಾಗ ಏನ್ ಮಾಡ್ಬೇಕು, ನಾನ್ ಎಸ್ ಎ ಪ್ರಿಪರೇಷನ್ ಸ್ಟ್ರಾಟಜಿನ ನಾನ್ ಮೊದಲೇ ಒಂದ್ ಸಿಸ್ಟಮೆಟಿಕ್ ಆಗಿ ಹೆಂಗ್ ಮಾಡಿದ್ದೆ ಅಂತಂದ್ರೆ, ಒಂದು ಮಹಿಳಾ ಸಬಲೀಕರಣ, ಒಂದು ಕೃಷಿ ಬಗ್ಗೆ, ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಆದ್ಮೇಲೆ ನೆಕ್ಸ್ಟ್ ಕರೆಂಟ್ ಇವೆಂಟ್ ಗೆ ಸಂಬಂಧಪಟ್ಟಂಗೆ ಹಿಂಗೆ ಒಂದೊಂದು ಈಚೆ ಸೆಕ್ಷನ್ ಮಾಡ್ಕೊಂಡು ರೆಗ್ಯುಲರ್ ಏನ್ ಸ್ಟಡಿ ಮಾಡ್ತಾ ಇರ್ತೀವಿ ಅಲ್ಲಿಗೆ ಎಸ್ ಎಗ್ ಸಂಬಂಧಪಟ್ಟಂತ ವಿಚಾರಗಳು ಏನಾದ್ರು ಬಂದ್ರೆ ಇಂಪಾರ್ಟೆಂಟ್ ಡಾಟಾಸ್ ಆಗಿರ್ಬೋದು, ಒಂದು ಯಾರಾದ್ರೂ ವ್ಯಕ್ತಿ ಹೆಸರುಗಳಾಗಿರ್ಬೋದು, ಒಂದ್ ಯಾವ್ದೋ ಗೌರ್ಮೆಂಟ್ ತಂದಂತ ಪ್ಲಾನ್ ಆಗಿರ್ಬೋದು, ಅದ್ ಬಂತು ಅಂದ್ರೆ ಆಯಾ ಸೆಕ್ಷನ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತಾ ಇದೆ. ಅಂದ್ರೆ ಅದೇನಾಗುತ್ತೆ ನಮಗೆ ವಿದಿನ್ 1 month 2 month ಅಲ್ಲಿ ನಮ್ಮ ಪ್ರಿಪರೇಷನ್ ಜೊತೆಗೆ ಆ ಎಸ್ ಎದ ಕೀವರ್ಡ್ಸ್ ಗಳು ರೆಡಿ ಆಗ್ತಾ ಹೋಗುತ್ತೆ. ಅವಾಗ ನಮ್ಗೆ ಆನ್ಲೈನ್ ಎವರೇಜ್ ಎಂಡ್ ಗೆ ಒಂದ್ 20-25 ಪಾಯಿಂಟ್ ಸ್ಟ್ಯಾಂಡರ್ಡ್ ಪಾಯಿಂಟ್ ಸಿಗುತ್ತೆ. ಒಂದು ಈ ಸ್ಟ್ಯಾಂಡರ್ಡ್ ಪಾಯಿಂಟ್ ಗಳನ್ನ ತಗೊಂಡು ಎಸ್ ಎ ಗಳನ್ನ ಆರಾಮಾಗಿ ಫ್ರೇಮ್ ಮಾಡಬಹುದು. ಯಾವುದೇ ಕಾರಣಕ್ಕೂ ಬಯಟ್ ಹಾಕೊಂಡು ಇದ್ದಕ್ಕಿದ್ದಂಗೆ ಬರೆಯುವುದು ಏನು ಮಾಡೋದು ನೆಸೆಸರಿ ಇಲ್ಲ. ಆಮೇಲೆ ಎಸ್ ಎ ರೈಟಿಂಗ್ ಏನಿದೆಯಲ್ಲ ಅದರಲ್ಲಿ ಯಾವ ರೀತಿ ಬರೀಬೇಕು ಅಂತಂದ್ರೆ, ಒಂದು 6-8 ಸಾಲ ಒಂದು ಪೀಠಿಕೆಯನ್ನು ಕೊಡ್ಬೇಕು ಅದಕ್ಕೆ, ಮತ್ತೆ ಕೊಟೇಶನ್ ಗಳನ್ನ ಯೂಸ್ ಮಾಡಿದ್ರೆ ಒಂದು ಇಂಪ್ರೆಸಿವ್ ಆಗಿರುತ್ತೆ. ಎಸ್ ಎ ನಾವು ಮಾರ್ಕ್ಸ್ ಈಸಿ ಆಗಿ ತೆಗಿಬಹುದು, ವ್ಯಾಲ್ಯೂಯೇಟರ್ ಮೈಂಡ್ ಅನ್ನ ಕ್ಯಾಚ್ ಮಾಡಬಹುದು. ಆ ಎಸ್ ಎ ಕೊಟೇಶನ್ ಕೊಡ್ಲೇಬೇಕಂತ ಏನಿಲ್ಲ, ಆ ಎಸ್ ಎಗೆ ಸಂಬಂಧಪಟ್ಟಂತ ರಿಲೇಟೆಡ್ ಎಸ್ ಕೊಟೇಶನ್ ಕೊಡ್ಬೇಕು. ಮತ್ತೆ ಕೊಡ್ಬೇಕು ಅಂತ ಹೇಳಿ ಯಾವ್ದೋ ಇರ್ರೆಲೆವೆಂಟ್ ಕೊಟೇಶನ್ ಕೊಟ್ಟು ಎಸ್ ಎ ಸ್ಟಾರ್ಟ್ ಮಾಡಿದ್ರೆ ಅಲ್ಲೇ ಬ್ಯಾಡ್ ಇಂಪ್ರೆಷನ್ ಆಗುತ್ತೆ ವ್ಯಾಲ್ಯೂಯೇಟರ್ಗೆ. ಆದ್ರಿಂದ ಒಂದು ಸುಟೇಬಲ್ ಒಂದು ಸ್ವಲ್ಪ ನಾನು 50-100 ಎಸ್ ಕೊಟೇಶನ್ ಗಳನ್ನ ಕಲೆಕ್ಟ್ ಮಾಡಿದ್ದೆ, ಅದ ಒಂದ್ ಸ್ವಲ್ಪ ರಿಪೀಟೆಡ್ಲಿ ಓದ್ತಾ ಓದ್ತಾ ಇರಬೇಕು. ಅದು ಯಾವ ಸುಟೇಬಲ್ಸ್ ಟೈಮ್ಗೆ ಅದೇ ಕೊಟೇಶನ್ ಬಂತು ಅಂದ್ರೆ ಅದನ್ನ ಹಾಕಿ ಅದನ್ನ ಸಂಬಂಧಪಟ್ಟಂಗೆ ಒಂದ್ 2 line ಬರುದು, ರಿಮೈನಿಂಗ್ 6-8 line ಬರುದು ಪೀಠಿಕೆಯನ್ನು ಬರೆದು ನಂತರ ಎಸ್ ಎನ್ನ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೇಕು. ಅದರ ಅರ್ಥ ಹಿನ್ನೆಲೆ ಮತ್ತು ವಿವರಣೆ, ಅದ ಬಾಡಿ ಆಫ್ ದಿ ಎಸ್ ಎನ್ನ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೇಕು. ಎಸ್ ಎ ಯಾವ ರೀತಿ ಕೇಳಿದಾನೆ ಕ್ವಶನ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಉಪಸಂಹಾರದಲ್ಲಿ ಟೋಟಲ್ ಎಸ್ ಎ ಏನ್ 4-5 ಪೇಜ್ ಬರೆದಿದ್ದಿರಲ್ಲ, ನಿಮ್ಮ ವಿಚಾರಗಳನ್ನ ಎಲ್ಲ ಮರ್ಜ್ ಮಾಡಿ ಪಾಸಿಟಿವ್ ನೆಗೆಟಿವ್ ಹೇಳ್ಕೊಂಡು ಅನುಕೂಲಗಳನ್ನು ಅನಾನುಕೂಲಗಳನ್ನು ಬ್ಯಾಲೆನ್ಸ್ ಮಾಡಿ ಪಾಸಿಟಿವ್ ಕಡೆಗೆ ಜಾಸ್ತಿ ಒತ್ಕೊಟ್ಟು ಆ ಎಸ್ ಎನ್ ಎಂಡ್ ಮಾಡ್ಬೇಕು. ಆಮೇಲೆ ಎಂಡ್ ಮಾಡಿದ ನಂತರ ಕೂಡ ಒಂದು ಪಟೇಷನ್ ಕೊಟ್ಟರು ಕೂಡ ಅದು ಇಂಪ್ರೆಸ್ಟ್ ಆಗಿರುತ್ತೆ. ಕೊಡದೇ ಇದ್ರು ಪರವಾಗಿಲ್ಲ, ಒಂದು ಕೊಟ್ಟರೆ ಓಕೆ ಒಳ್ಳೇದು, ನಿಮಗೆ ಏನಾದ್ರು ಕ್ಲಾಶ್ ಆದ್ರೆ ಆ ಟೈಮಲ್ಲಿ ಬರೆಯುವಲ್ಲಿ ಆದ್ರೆ ಕೊಡಬಹುದು, ಓಕೆ ಒಂದು ಇಂಪ್ರೆಸಿವ್ ಎಸ್ ಎ ರೆಡಿ ಆಗುತ್ತೆ. ಮತ್ತಿನ್ನೊಂದು ಆ ಪೀಠಿಕೆ ವಿವರಣೆ ಅರ್ಥ ಮತ್ತೆ ಉಪಸಂಹಾರದ ಸೈಡ್ ಹೆಡ್ಲೈನ್ ಬರೀತಾರಲ್ಲ ಅದನ್ನು ಬರೆಯೋಕೆ ಹೋಗ್ಬಾರ್ದು. ಅಂದ್ರೆ ಯೂಶುವಲಿ ಬರೆದ್ರೆ ಏನ್ ತಪ್ಪಿಲ್ಲ, ಬಟ್ ಅದು ಒಂದು ಚೈಲ್ಡಿಶ್ ಲೆಕ್ಕದಲ್ಲಿ ಅಂದ್ರೆ ಇಮ್ಮೆಚುರಿಟಿ ತೋರಿಸುತ್ತೆ ಯೂಶುವಲಿ. ಅಂದ್ರೆ ಒಂದು ದೇವಸ್ಥಾನಕ್ಕೆ ಒಂದು ಕಳಶ ಇದೆ ಅಂದ್ರೆ ಇದು ಕಳಶ ಅಂತ ಬರೆಯೋದಿಲ್ಲ, ಅದು ಮೇಲೆ ಅಲ್ಲಿ ಕಳಶ ಇದೆ ಅಂದ್ರೆ ಕಳಶ ಐತಿ, ಇಟ್ಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ ದಟ್ಸ್ ವೈ ಜಸ್ಟ್ ವಿ ಕ್ಯಾನ್ ಗೋ ಥ್ರೂ ದಟ್, ಓಕೆ ಇಟ್ಸ್ ನೀಡ್ ನಾಟ್ ನೆಸೆಸರಿ ಟು ಗಿವ್ ಹೆಡ್ಲೈನ್ ಫಾರ್ ದಟ್ ಎಸ್ ಎ. ಇಷ್ಟು ಮಾಡಿದ್ರೆ ಸಾಕು ಸರ್ ಎಸ್ ಎಗೆ, ಎಸ್ ಎಗೆ ಸಂಬಂಧಪಟ್ಟಂಗೆ. ಓಕೆ ಸರ್, ಥ್ಯಾಂಕ್ ಯು. ಈಗ ಸಾರಾಂಶ ಬರವಣಿಗೆ ಅನ್ನ ಅಂತ ಅಂತಕ್ಕಂತ ಕ್ವೆಶ್ಚನ್ಸ್ ಕೂಡ ನಾವು ನೋಡ್ತೇವೆ, ಅದ್ರ ಬಗ್ಗೆ ನಿಮ್ಮ ಥಾಟ್ಸ್ ಏನು ಸರ್? ಅದೇ ಸಾರಾಂಶ ಬರವಣಿಗೆ ಸರ್, ಒಂದು ಇಂಪಾರ್ಟೆಂಟ್ ಸಾರಾಂಶ ಬರವಣಿಗೆಗೆ ಲಾಸ್ಟ್ ಪೇಜ್ ಕೊಟ್ಟಿರ್ತಾರೆ ಸರ್ ಅವರು, ಸಪರೇಟ್ ಆಗಿ ಲಾಸ್ಟ್ ಎಂಡ್ ಗೆ ಬಾಕ್ಸ್ ಹಾಕಿ ಪೇಜ್ ಕೊಟ್ಟಿರ್ತಾರೆ. ಕೆಲವೊಬ್ರು ವಿದ್ಯಾರ್ಥಿಗಳು ಏನ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ, ಆ ಸಾರಾಂಶ ಬರವಣಿಗೆಯನ್ನ ಪ್ಲೇನ್ ಪೇಜ್ ಅಲ್ಲಿ ಬರೆದು ಬಂದಿರ್ತಾರೆ, ಅವಾಗ ಬಿಗ್ 0 ಮಾರ್ಕ್ಸ್ ಆಗುತ್ತೆ ಅವರಿಗೆ. ನೀವು ಬ್ಲಾಂಕ್ ಆದ ಬಾಕ್ಸ್ ಅಲ್ಲಿ ಬರೆದ್ರೆ ಒಂದ್ ಹೆಚ್ಚು ಕಡಿಮೆ ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ ಹೊರತು 0 ಮಾರ್ಕ್ಸ್ ಕೊಡಲ್ಲ. ಬಟ್ ಪ್ಲೇನ್ ಪೇಜ್ ಅಲ್ಲಿ ಮಾರ್ಕ್ಸ್ ನೀವು ಏನಾದ್ರೂ ಎಂಟ್ರಿ ಕೊಟ್ಟಿರುತ್ತೆ ಅಂದ್ರೆ, ಸಾರಾಂಶವನ್ನು 1/3 ಮಾಡಿ ಬೀಳಿಸಿದ್ರೆ ಅಂದ್ರೆ ಮಾರ್ಕ್ಸ್ 0 ಆಗುತ್ತೆ. ಅಂದ್ರೆ ಆ ವಿದ್ಯಾರ್ಥಿಗೆ ಆ ಅಭ್ಯರ್ಥಿಗೆ ಅದ್ರ ಬಗ್ಗೆ ಅರಿವು ಇಲ್ಲ ಅನ್ನೋದನ್ನ ಎತ್ತಿ ತೋರಿಸುತ್ತೆ ಒಂದು. ಮತ್ತೆ ರಿಮೈನಿಂಗ್ ಅದು ಅವರ ರಿಸಲ್ಟ್ ಮೇಲೆ ಬಹಳ ಎಫೆಕ್ಟ್ ಆಗುತ್ತೆ. ನೀವು ಎಸ್ ಎ ಟ್ರಾನ್ಸ್ಲೇಷನ್ ಚೆನ್ನಾಗಿ ಮಾಡಿದ್ರು ಕೂಡ ಸಾರಾಂಶವನ್ನ ಕರೆಕ್ಟ್ ಬಾಕ್ಸ್ ಅಲ್ಲಿ ಅದರ ಸ್ಪೆಸಿಫಿಕ್ ಪ್ಲೇಸ್ ಅಲ್ಲಿ ನೀವು ಎಂಟ್ರಿ ಮಾಡಲಿಲ್ಲ ಅಂದ್ರೆ ಅದು ನಿಮ್ಗೆ ಎಂಟೈರ್ ಫಸ್ಟ್ ಪೇಪರ್ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಆ ಸಾರಾಂಶವನ್ನ ಬಹಳ ಸಿಂಪಲ್ ಆಗಿ ಮಾಡಬಹುದು, ಏನ್ ತೊಂದರೆ ಇಲ್ಲ. ಮತ್ತೆ ಅತಿ ಕಡಿಮೆ ಸಮಯದಲ್ಲಿ ಮಾಡಬಹುದು. ಫಾರ್ ಎಕ್ಸಾಂಪಲ್, ಸಾರಾಂಶ ಒಂದು ಕೊಟ್ಟಿರ್ತಾರೆ ಅಂದ್ರೆ ಒಂದು 100 words 150 words ಅಂದ್ರೆ 1/3 ಅಂದ್ರೆ ಒಂದು 50 words ಆಗುತ್ತೆ. ಮತ್ತೆ ಎಕ್ಸಾಕ್ಟ್ ಆಗಿ ಇಷ್ಟೇ 150 words ಇದೆ ಅದನ್ನ 50 words ಗೆ ರೆಡ್ಯೂಸ್ ಮಾಡ್ಬೇಕು ಅಂತ ಹಿಂಗ್ ಕನ್ಫ್ಯೂಷನ್ ಮಾಡ್ಕೊಂಡು ಕೂರ್ಬಾರ್ದು. ಆನ್ ಅಂಡ್ ಎವರೇಜ್ ಒಂದು ಟೈಮ್ ಇತ್ತು ಅಂದ್ರೆ ಒಂದು ರೋಸ್ ಅನ್ನ ಎಣಿಸ್ಬೇಕು, 1, 2, 3, 4, 5, 6 ಎಷ್ಟೋ ಒಂದು ವರ್ಡ್ಸ್ ಇರುತ್ತೆ. ಆಮೇಲೆ ಕಾಲಮ್ಸ್ ಅನ್ನ ಎಣಿಸ್ಬೇಕು, ಇಂಟು ಮಾಡಿದಾಗ ನಮ್ಗೆ ಒಂದು ಡಿಜಿಟ್ ಬರುತ್ತೆ 150, 200. ಅದನ್ನ 1/3 ಮಾಡಿದ್ರೆ ಎಷ್ಟು ಬರುತ್ತಲ್ಲ ಅಷ್ಟು ಬಾಕ್ಸ್ ಅನ್ನ ಫಿಲ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದ್ 60 ಬಂತು ಅಂತ ಇಟ್ಕೊಳ್ಳಿ, ನಮಗೆ 1/3 ಮಾಡಿದಾಗ ನಾವು 60 ಮಾಡ್ಬೇಕು ಅಂತೆಲ್ಲ ಪ್ಲಸ್ ಆರ್ ಮೈನಸ್ 2 or 3 ಆಗ್ಬಹುದು, 4 ಆಗ್ಬಹುದು, ಪ್ಲಸ್ ಆರ್ ಮೈನಸ್ 60 ನಿಯರ್ ಬರುವಂಗೆ ನಾವು ಒಂದು ಬಾಕ್ಸ್ ಅಲ್ಲಿ ಒಂದೇ ವರ್ಡ್ ಬರುವಂಗೆ, ಮತ್ತೆ ಅದನ್ನ ಓದಿದ್ರೆ ಕರೆಕ್ಟ್ ಆಗಿ ಅರ್ಥ ಬರ್ಬೇಕು, ಅದಕ್ಕೆ ಅರ್ಥ ಬರುವಂಗೆ. ಮತ್ತು ಎಲ್ಲಾ ಹೋಲ್ ಸಾರಾಂಶ ಓದಿದ್ರೆ ಏನ್ ಅರ್ಥ ಬರುತ್ತೋ ಆ ನೀವು ರೆಡ್ಯೂಸ್ ಮಾಡಿದ ನಂತರವೂ ಕೂಡ ಅದೇ ಅರ್ಥ ಬರುವಂಗೆ ಅದನ್ನ ರೆಡ್ಯೂಸ್ ಮಾಡ್ತಾ ಬರ್ಬೇಕು. ಇನ್ನೊಂದು, ಮತ್ತೆ ನೀವು ಅಲ್ಲಿ ನಿಮ್ಮ ಓನ್ ವರ್ಡ್ಸ್ ಗಳನ್ನ ಕೂಡ ಯೂಸ್ ಮಾಡಬಹುದು. ಅಲ್ಲೇ ಇದ್ದ ವರ್ಡ್ ಅನ್ನ ನೀವು ಕಟ್ ಕಟ್ ಮಾಡಿ ಬರಿಬೇಕು ಅಂತ ಹಿಂಗೇನಿಲ್ಲ. ಒಂದ್ ಪ್ಯಾರಾಗ್ರಾಫ್ ಇತ್ತಂದ್ರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಮ ವರ್ಡ್ ಅಲ್ಲಿ ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಬಹುದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಶೀರ್ಷಿಕೆ,
ಕೊಡಿ ಅಂತ ಹೇಳಿರ್ತಾರೆ ಅವ್ರು ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಸಾರಾಂಶಗೊಳಿಸಿ ಅಂತ ಸೂಕ್ತವಾದ ಶೀರ್ಷಿಕೆಯನ್ನು ನೀಡಿ ಅಂತ ಆ ಶೀರ್ಷಿಕೆಗೆ ಮಾರ್ಕ್ಸ್ ಇರುತ್ತೆ ಖಂಡಿತವಾಗಿ ಆ ಸಾರಾಂಶ ಓದಿದಾಗ ನಮಗೆ ಎದುರು ಬಗ್ಗೆ ಇದೆ ಅನ್ನೋದು ಕ್ಲಿಯರ್ ಆಗುತ್ತೆ ಅವಾಗ ಅದಕ್ಕೆ ಸಂಬಂಧಪಟ್ಟಂತೆ ಶೀರ್ಷಿಕೆ ಇದೇ ಇರಬೇಕು ಅಂತ ಕಡ್ಡಾಯ ಏನಿಲ್ಲ ಕಡ್ಡಾಯವಾಗಿ ಕೊಡಲೇಬೇಕು ಅದಕ್ಕೆ ಮಾರ್ಕ್ಸ್ ಇರೋದ್ರಿಂದ ನಿಮ್ಗೆ ಆ ಶೀರ್ಷಿಕೆ ಸಾರಾಂಶ ಯಾವ್ದ್ರ ಎದುರು ಬಗ್ಗೆ ಇದೆ ಅಥವಾ ಏನ್ ಹೇಳ್ತಾ ಇದೆ ಅನ್ನೋದನ್ನ ಒಂದು ವರ್ಡ್ ಅಲ್ಲಿ ಹೆಡ್ಲೈನ್ ಮುಖಾಂತರ ಕೊಡಬೇಕು ಅದು ಸಾರಾಂಶ ಕ್ಲಿಯರ್ ಸರ್ ಅಷ್ಟು ಪಟ್ಟರೆ ಸಾಕು ಓಕೆ ಸರ್ ಈಗ ಟ್ರಾನ್ಸ್ಲೇಷನ್ ಬಗ್ಗೆ ಈಗ ಇಂಗ್ಲಿಷ್ ನಲ್ಲಿ ಸಾಕಷ್ಟು ಕನ್ನಡ ಮೀಡಿಯಂ ಹುಡುಗರಿಗೆ ಒಂಥರ ಟ್ರಬಲ್ ಇರುತ್ತೆ ಅಂತ ಸ್ಟೂಡೆಂಟ್ಸ್ಗೆ ಟ್ರಾನ್ಸ್ಲೇಷನ್ ಬಗ್ಗೆ ನೀವು ಏನು ಅಡ್ವೈಸ್ ಮಾಡಬೇಕು ಅಂತ ಇಷ್ಟಪಡ್ತೀರಿ ಸರ್ ಈಗ ಟ್ರಾನ್ಸ್ಲೇಷನ್ ಅಲ್ಲಿ ನನಗೆ ಕೂಡ ಸಾಕಷ್ಟು ಹುಡುಗರು ಕಾಲ್ ಮಾಡಿ ಸರ್ ನನ್ನ ಇಂಗ್ಲಿಷ್ ವೀಕ್ ಇದೆ ಮತ್ ನಾನು ಪಿ ಎಸ್ ಐ ಆಗಕ್ ಆಗ್ಬೋದಾ ಪಿ ಎಸ್ ಐ ಮಾಡ್ಬೋದು ಅಂತ ಸಾಕಷ್ಟು ಹುಡುಗರು ಕಾಲ್ ಮಾಡಿ ಕೇಳ್ತಾರೆ ಬಟ್ ಪಿ ಎಸ್ ಐ ಆಗೋದಕ್ಕೆ ಇಂಗ್ಲಿಷ್ ಇಟ್ಸ್ ನಾಟ್ ಎ ಮ್ಯಾಂಡೇಟರಿ ಅಂದ್ರೆ ಏನು ಇಂಗ್ಲಿಷ್ ಕಡ್ಡಾಯವಾಗಿ ಹಿಂಗೆ ಬರಬೇಕು ಫ್ಲೂಯೆಂಟ್ ಆಗಿ ಬರಬೇಕು ಮತ್ ನಿಮ್ಗೆ ಇಂಗ್ಲಿಷ್ ಮಾತಾಡಕ್ ಬರಬೇಕು ಎಲ್ಲ ಗ್ರಾಮರ್ ಗೊತ್ತಿರ್ಬೇಕು ಅಂತ ಒಂದು ಮಿತ್ಸ್ ಮಕ್ಕಳ ತಲೆಯಲ್ಲಿರುತ್ತೆ ವಿದ್ಯಾರ್ಥಿಗಳ ತಲೆಯಲ್ಲಿರುತ್ತೆ ಖಂಡಿತವಾಗಿ ಅದು ನೆಸೆಸರಿ ಇಲ್ಲ ಒಂದು ಲಾಜಿಕ್ ಆಗಿ ತಿಂಕೊಂಡೋದಾದ್ರೆ ನೋಡಿ ಸರ್ 20 ಮಾರ್ಕ್ಸ್ಗೆ ನಾವು ಎಸ್ಸೆ ಬರೆದಿರ್ತೀವಿ 10 ಮಾರ್ಕ್ಸ್ಗೆ ಪ್ರಿಸೆ ಬರೆದಿರ್ತೀವಿ ಸಾರಾಂಶ ಬರೆದಿರ್ತೀವಿ ಇನ್ನು 20 ಮಾರ್ಕ್ಸ್ ಟ್ರಾನ್ಸ್ಲೇಷನ್ ಒಂದು ಆನ್ ಅಂಡ್ ಎವರೇಜ್ ಡಿಗ್ರಿ ಕಂಪ್ಲೀಟ್ ಆದಂತ ಹುಡುಗನಿಗೆ ಇಂಗ್ಲಿಷ್ ವರ್ಡ್ಸ್ ಅನ್ನ ಓದಿದ್ರೆ ಕನ್ನಡದಲ್ಲಿ ನಾರ್ಮಲ್ ಆಗಿ ಬರದೇ ಬರೀತಾನೆ ಏನ್ ತೊಂದರೆ ಇರಲ್ಲ ಬಟ್ ಅವ್ರಿಗೆ ಎಲ್ಲಿ ತೊಂದರೆ ಇರುತ್ತೆ ಅಂದ್ರೆ ಕನ್ನಡದಿಂದ ಇಂಗ್ಲಿಷ್ ಏನ್ ಟ್ರಾನ್ಸ್ಲೇಷನ್ ಮಾಡ್ಬೇಕಿರತ್ತಲ್ಲ ಅಲ್ಲಿ ಅವ್ರ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಬಟ್ ಅದನ್ನೇ ಎಂಟೈರ್ 50 ಮಾರ್ಕ್ಸ್ಗೂ ಪ್ರಾಬ್ಲಮ್ ಅಂತ ಮೈಂಡ್ ಅಲ್ಲಿ ಇಟ್ಕೊಂಡು ನಮಗ್ ಪಿ ಎಸ್ ಐ ಆಗಕ್ ಆಗೋತೋ ಇಲ್ಲ ಅಂತ ಡೌಟ್ ಅಲ್ಲಿ ಹೋಗ್ಬಿಡ್ತಾರೆ ಅವ್ರು ಖಂಡಿತವಾಗಿ ಅದು ಮಾಡೋದು ಏನು ನೆಸೆಸರಿ ಇಲ್ಲ ಕ್ಲೀನ್ ಆಗಿ ಎಸ್ಸೆ ಬರೆದಂತರ ಪ್ರಿಸೆ ಬರೆದಂತರ ಟ್ರಾನ್ಸ್ಲೇಷನ್ ಗೆ ಏನ್ ಮಾಡ್ಬೇಕು ಅಂದ್ರೆ ರೆಗ್ಯುಲರ್ ಆಗಿ ಪ್ರಿವಿಯಸ್ ಕ್ವಶನ್ ಪೇಪರ್ ತಗೊಂಡು ಯಾವ ರೀತಿಯ ಟ್ರಾನ್ಸ್ಲೇಷನ್ ಕೇಳಿದಾನೆ ಒಂದ್ಸಲ ಏನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸಂಬಂಧಪಟ್ಟಂಗೆ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಕರೆಂಟ್ ಇವೆಂಟ್ ಸಂಬಂಧಪಟ್ಟಂಗೆ ಯಾವುದೋ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಒಂದ್ ಏನೋ ಒಂದು ಅರ್ಧ ಪೇಜು ಒಂದ್ ಪೇಜು ಟ್ರಾನ್ಸ್ಲೇಷನ್ ಕೊಟ್ಟಿರ್ತಾನೆ ಅವಾಗ ಏನ್ ಮಾಡ್ಬೇಕು ಆ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ಬಿಡಿಸಿ ಬಿಡಿಸಿ ಒಂದು ಸ್ಟ್ಯಾಂಡರ್ಡ್ ಏನು ಇಂಗ್ಲಿಷ್ ವರ್ಡ್ಸ್ ಇರುತ್ತಲ್ಲ ಅದ್ರದ್ ಮೀನಿಂಗ್ ಅನ್ನ ಒಂದ್ ಲಿಸ್ಟ್ ಮಾಡಿ ಬರ್ಕೋಬೇಕು ಪರ್ಫೆಕ್ಟ್ ಮತ್ ಇನ್ನೊಂದು ಏನು ಅಂದ್ರೆ ಟ್ರಾನ್ಸ್ಲೇಷನ್ ಅನ್ನ ಯಾವಾಗೂ ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅಂತ ಹುಂಬುಕ್ ಮಾಡಬಾರದು ಯಾರಿಗೂ ಟ್ರಾನ್ಸ್ಲೇಷನ್ ಪರ್ಫೆಕ್ಟ್ ಆಗಿ ಮಾಡಕ್ ಆಗಲ್ಲ ಯಾಕಂದ್ರೆ ವಿದಿನ್ ಎ ವೆರಿ ಶಾರ್ಟ್ ಟೈಮ್ ಅಲ್ಲಿ 90 ಮಿನಿಟ್ಸ್ ಅಲ್ಲಿ ಇದು 50 ಮಾರ್ಕ್ಸ್ ಬಿಡಿಸೋದಿದೆಯಲ್ಲ ಅದು ತುಂಬಾ ಕಷ್ಟ ನಾರ್ಮಲ್ ಟೈಮ್ ವಿದೌಟ್ ಟೈಮ್ ಕೊಟ್ರೆ ಬಿಡಿಸ್ಬೋದು ಪರ್ಫೆಕ್ಟ್ ಆಗಿ ಬಟ್ ವಿದೌಟ್ ಟೈಮ್ ಏನು ಟೈಮ್ ಝೋನ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡೋದು ಕಷ್ಟ ಇರೋದ್ರಿಂದ ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅಂತೂ ದಯವಿಟ್ಟು ಅದನ್ನ ಹುಂಬುತನ ಮಾಡಕ್ ಹೋಗ್ಬೇಡಿ ನೀವು ನಾರ್ಮಲ್ ಆಗಿ ನಿಯರ್ಲಿ ಈಕ್ವಲ್ ಟು ಈಗ ಒಂದು ಮತ್ತೆ ಇನ್ನೊಂದು ಸೆಂಟೆನ್ಸ್ ಟು ಸೆಂಟೆನ್ಸ್ ಬಹಳ ಲೆಂದಿ ಟ್ರಾನ್ಸ್ಲೇಷನ್ ಇತ್ತು ಅಂತಂದ್ರೆ ಸೆಂಟೆನ್ಸ್ ಟು ಸೆಂಟೆನ್ಸ್ ಮಾಡೋದು ನೆಸೆಸರಿ ಇಲ್ಲ ಪ್ಯಾರಾಗ್ರಾಫ್ ಓದ್ಬೇಕು ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಬರಿಬೇಕು ಪ್ಯಾರಾಗ್ರಾಫ್ ಓದ್ಬೇಕು ಅಂಡರ್ಸ್ಟ್ಯಾಂಡ್ ಮಾಡ್ಕೋ ಬರಿಬೇಕು ಇಷ್ಟೇ ಮತ್ತೆ ಚಿಕ್ಕದಾಗಿ ಒಂದು ಅರ್ಧ ಪೇಜ್ ಟ್ರಾನ್ಸ್ಲೇಷನ್ ಇದ್ರೆ ಸೆಂಟೆನ್ಸ್ ಟು ಸೆಂಟೆನ್ಸ್ ಮಾಡ್ಬೋದು ಏನು ತೊಂದ್ರೆ ಇಲ್ಲ ನಿಮ್ಗೆ ಹೆಂಗ್ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಹಂಗೆ ಬರೀರಿ ನೀವು ಪರ್ಫೆಕ್ಟ್ ಆಗಿ ವಿತ್ ಗ್ರಾಮ್ಯಾಟಿಕಲಿ ಹಿಂಗೆ ಬರಿಬೇಕು ಅಂತ ಏನಿಲ್ಲ ಅಲ್ಲಿ ಏನೋ ಒಂದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಒಂದು ಪ್ಯಾರಾಗ್ರಾಫ್ ಓದಿದ್ರೆ ನಮ್ಗೆ ಏನೋ ಒಂದು ಮೆಸೇಜ್ ಗೊತ್ತಾಗತ್ತಲ್ಲ ಅದನ್ನ ನೀವು ಬರೆದ್ರಲ್ಲೇ ಒಂದು ಮೆಸೇಜ್ ಬರ್ಬೇಕು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೆಸೇಜ್ ಬರ್ಬೇಕು ಮ್ಯಾಕ್ಸಿಮಮ್ ನಿಯರ್ಲಿ ಈಕ್ವಲ್ ಟು ಬರ್ಬೇಕು ಹಂಗೆ ಕನ್ನಡ ಇಂಗ್ಲಿಷ್ ಒಂದು ಮತ್ತೆ ಇಲ್ಲಿ ಇನ್ನೊಂದು ಒಂದು ಲಾಜಿಕ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಿಗೆ ಟ್ರಾನ್ಸ್ಲೇಷನ್ ಟಫ್ ಅದೇ ಅಂತಿರಲ್ಲ ಇವಾಗ ಏನ್ ಮಾಡ್ರಿ ನೀವು ಎಸ್ ಎಕೆ ಮತ್ತು ಪಿಸಿ ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಎಸ್ ಎ ಪಿಸಿ ಬರೆದ ಮೇಲೆ ಲಾಸ್ಟ್ ಗೆ ಟ್ರಾನ್ಸ್ಲೇಷನ್ ಇಟ್ಕೊಳ್ಳಿ ಎಕ್ಸಾಮ್ ಬರೆಯುವಾಗ ಅಂದ್ರೆ ಏನ್ ಲಾಜಿಕ್ ಆಗುತ್ತೆ ನೀವು ಎಸ್ ಎ ಎಫೆಕ್ಟಿವ್ ಆಗಿ ಬರೆದ್ರೆ ಎಸ್ ಎ ಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿರುತ್ತೆ ಟ್ರಾನ್ಸ್ಲೇಷನ್ ಗೆ ಮಾರ್ಕ್ಸ್ ಬಂದಿರುತ್ತೆ ಆಮೇಲೆ ನೀವು ಪ್ರಿಸಿಯಲ್ಲಿ ಪ್ರಿಸಿಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿರುತ್ತೆ ಇನ್ನು ಟ್ರಾನ್ಸ್ಲೇಷನ್ ಅಲ್ಲಿ ಒಂದೆರಡು ಮಾರ್ಕ್ಸ್ ಕಡಿಮೆ ಬಂದ್ರು ನೀವು ಆಲ್ರೆಡಿ ಎಸ್ ಎನ್ ಅಲ್ಲಿ ಮತ್ತು ಪ್ರಿಸಿಯಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದಿರೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ ಅದು ನಿಮಗೆ ಮ್ಯಾಟರ್ ಆಗಲ್ಲ ನೀವು ಅದನ್ನೇ ಮ್ಯಾಟರ್ ಮಾಡ್ಕೊಂಡು ನೆಗೆಟಿವ್ ವಿಚಾರಗಳನ್ನ ಮಾಡೋದು ನೆಸೆಸರಿ ಇಲ್ಲ ಖಂಡಿತವಾಗಿಯೂ ನಿಮಗೆ ಒಂದು ಎವರೇಜ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಬಂದರೂ ಕೂಡ ನೀವು ಖಂಡಿತವಾಗಿ ಪಿ ಎಸ್ ಐ ಆಗ್ಬಹುದು ಥ್ಯಾಂಕ್ ಯು ಸರ್ ನಿಮ್ಮ ಇದರ ಬಗ್ಗೆ ಸಲಹೆ ಬಗ್ಗೆ ನೆಕ್ಸ್ಟ್ ಈಗ ಪ್ರಚಲಿತ ವಿದ್ಯಮಾನಗಳು ಈಗ ನಾರ್ಮಲ್ ಆಗಿ ಈಗ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಯ್ತು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಆಯ್ತು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಹುಡುಗರಿಗೆ ಪ್ರಚಲಿತ ವಿದ್ಯಮಾನಗಳು ಯಾವ ಕಡೆಯಿಂದ ತೆಗಿಬೇಕು ಅನ್ನೋದು ಒಂದು ಐಡಿಯಾ ಬಂದಿರತ್ತೆ ಆಲ್ರೆಡಿ ಬಟ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಅವರಿಗೆ ಯಾವ ರೀತಿ ನೀವು ಸಲಹೆಯನ್ನು ನೀಡ್ತೀರಿ ಸರ್ ಪ್ರಚಲಿತ ವಿದ್ಯಮಾನಗಳನ್ನ ಯಾವ ರೀತಿ ಅವರು ಗ್ರಾಸ್ಪ್ ಮಾಡ್ಕೋಬೇಕು ಓಕೆ ಸರ್ ಪ್ರಚಲಿತ ವಿದ್ಯಮಾನಗಳಿಗೆ ಒಂದು ಬ್ಯಾಕ್ ಗ್ರೌಂಡ್ ಏನೇ ಇರಲಿ ಸರ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರಲಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಲಿ ಒಂದು ಲಾಜಿಕ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಖಂಡಿತವಾಗಿ ಎಲ್ಲರೂ ಕರೆಂಟ್ ಇವೆಂಟ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಅನ್ನ ಗೆಟ್ ಇನ್ ಮಾಡಬಹುದು ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡಬೇಕು ಈ ಪಿ ಎಸ್ ಐಗೆ ಸಂಬಂಧಪಟ್ಟಂಗೆ ಯಾವುದೇ ಎಕ್ಸಾಮ್ ಇರಲಿ ಪಿ ಎಸ್ ಐ ಇರಲಿ ಐ ಎಸ್ ಇರಲಿ ಕೆ ಎಸ್ ಇರಲಿ ಪ್ರೀವಿಯಸ್ ಕ್ವಶನ್ ಪೇಪರ್ ಇಟ್ಸ್ ಒಂದು ಮಿರರ್ ತರ ನಮ್ಮ ಮುಂದೆ ಇರಬೇಕು ಅದು ಏನಿದೆ ಏನಿಲ್ಲ ಅಂತ ಅದ್ರ ವಿದೌಟ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಯಾವುದೇ ರೀತಿ ಪ್ರಿಪರೇಷನ್ ಮಾಡಬಾರದು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ಕರೆಂಟ್ ಇವೆಂಟ್ ಯಾವ ರೀತಿ ತೆಗೀತದೆ ಅನ್ನೋ ಒಂದು ಐಡಿಯಾ ಬಂದ್ಬಿಡುತ್ತೆ
ಒಂದು ಡಿಫೈ ತೆಗಿತಿದಾನ ಅಥವಾ ಪ್ಯಾಕ್ಸ್ ಓರಿಯಂಟ್ ತೆಗಿತಿದಾನ, ಯಾವ ರೀತಿ ಕರೆಂಟ್ ಇವೆಂಟ್ ಗೆ ಒತ್ತು ಕೊಡ್ತಾ ಇದ್ದೇನೆ ಅನ್ನೋದು ಕ್ಲಿಯರ್ ಆಗುತ್ತೆ ಸರ್ ನಮಗೆ. ಅವಾಗ ನಾವ್ ಏನ್ ಮಾಡ್ಬೇಕು, ಒಂದು ರೆಗ್ಯುಲರ್ ಆಗಿ ನ್ಯೂಸ್ ಪೇಪರ್ ಓದೋದ್ರಿಂದ ಕ್ವಶನ್ಸ್ ಕರೆಂಟ್ ಇವೆಂಟ್ ಅಲ್ಲಿ ಏನೇ ಬಂದ್ರು ನಾವು ಆರಾಮಾಗಿ ಕ್ಯಾಚ್ ಮಾಡ್ಬೋದು. ಒಂದು ಯಾವ್ದಾದ್ರು ಸ್ಟ್ಯಾಂಡರ್ಡ್ ಮ್ಯಾಗ್ಝಿನ್ ತಗೊಂಡ್ರೆ ಸಾಕು. ಮ್ಯಾಗ್ಝಿನ್ ಒಂದು ಆನ್ಲೈನ್ ಅಲ್ಲಿ ಒಂದು ವೆಬ್ಸೈಟ್, ನಾನು ಜಿ ಕೆ ಟುಡೇ ರೆಫರ್ ಮಾಡ್ತಿದ್ದೆ ಸರ್. ಅವಾಗ ಜಿ ಕೆ ಟುಡೇಲಿ ಕೆಲವೊಂದು ಕ್ವಶನ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಕ್ವಶನ್ ಫ್ರೇಮ್ ಮಾಡಿ ಇಡೇ ಕೊಡ್ತಾ ಇದ್ರು, ಅವನಷ್ಟು ರೆಫರ್ ಮಾಡ್ತಾ ಇದ್ದೆ. ಮತ್ತೆ ರೆಗ್ಯುಲರ್ ನ್ಯೂಸ್ ಪೇಪರ್ ಓದೋದ್ರಿಂದ ಕರೆಂಟ್ ಇವೆಂಟ್ ಕವರ್ ಆಗ್ತಾ ಇತ್ತು. ಮತ್ತೆ ವಿಜೇತ ಮ್ಯಾಗ್ಝಿನ್ ಓದ್ತಾ ಇದ್ದೆ, ಮ್ಯಾಗ್ಝಿನ್ ಅಲ್ಲಿ ಮ್ಯಾಕ್ಸಿಮಮ್ ಕವರ್ ಮಾಡಿ ಕೊಡ್ತಾ ಇದ್ರು. ಅದಕ್ಕೆ ಇದೇನ ಪ್ಯಾಟರ್ನ್ ಇದೆಯಲ್ಲ ಅದನ್ನ ನೋಡ್ಕೊಂಡು ಡೈಲಿ ನೀವು ನಿಮ್ಮ ರಿಮೈನಿಂಗ್ ಸ್ಟ್ರಾಟಜಿ ಜೊತೆಗೆ ಕರೆಂಟ್ ಇವೆಂಟ್ ಗೆ ಸಂಬಂಧಪಟ್ಟಂಗೆ ಡೈಲಿ ಒಂದು 5-10 ಪಾಯಿಂಟ್ಸ್ ಅನ್ನ ಮಾಡ್ತಾ ಮಾಡ್ತಾ ಹೋದ್ರಿ ಅಂದ್ರೆ ನಿಮಗೆ ಟಿಲ್ ದ ಎಕ್ಸಾಮ್ ಎಂಡ್ ಗೆ ಬರುವವರೆಗೆ ನಿಮ್ಗೆ ಸಾಕಷ್ಟು ಕರೆಂಟ್ ಇವೆಂಟ್ ಪಾಯಿಂಟ್ಸ್ ನಿಮ್ ಓನ್ ನೋಟ್ಸ್ ರೆಡಿ ಆಗಿರುತ್ತೆ. ಅದನ್ನ ನೀವು ಒಂದ್ 2-3 ಬಾರಿ ರಿವಿಷನ್ ಮಾಡ್ಕೊಂಡು ಎಕ್ಸಾಮ್ ಕೊಟ್ಟಿರುತ್ತೆ ಅಂದ್ರೆ ಖಂಡಿತವಾಗಿ ಮ್ಯಾಕ್ಸಿಮಮ್ ಕರೆಂಟ್ ಇವೆಂಟ್ ಕ್ವಶನ್ ಅನ್ನ ಅಪ್ರೋಚ್ ಮಾಡಬಹುದು ಸರ್, ಏನು ತೊಂದ್ರೆ ಇಲ್ಲ. ಓಕೆ ಸರ್, ಈಗ ಕೆಲವೊಂದು ಎಸ್ಪಿರೆಂಟ್ಸ್ ಇರ್ತಾರೆ, ಅವರಿಗೆ 2-3 ವರ್ಷದಿಂದ ಟ್ರೈ ಮಾಡ್ತಿರ್ತಾರೆ, ಯಾವುದೋ ಗೌರ್ಮೆಂಟ್ ಎಕ್ಸಾಮಿನೇಷನ್ ಆಗಿರುವುದಿಲ್ಲ, ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಒಂದು ಸಲಹೆ ಏನು ಸರ್? ಸರ್ ಖಂಡಿತ ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಒಂದು ಈ ಸ್ಪರ್ಧಾರ್ಥಿಗಳಿಗೆ ನಾನು ಇದ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾವಾಗ್ಲೂ ಈ ಕಾಂಪಿಟೇಟಿವ್ ಅಲ್ಲಿ ಓದೋರು ಒಂದು ಏನ್ ಮೈಂಡ್ ಸೆಟ್ ಇಟ್ಕೋಬೇಕು ಅಂದ್ರೆ, ಯಾವಾಗ್ಲೂ ಒಂದು ಪೊಲೀಸ್ಗೆ ಎಕ್ಸಾಮ್ ಟ್ರೈ ಮಾಡ್ತಿದಾರ, ಅದು ಸೆಲೆಕ್ಷನ್ ಆಯ್ತು ಅಂತಂದ್ರೆ ಅದನ್ನ ಪ್ಲಾಟ್ಫಾರ್ಮ್ ಆಗಿ ತಗೊಂಡು ಪಿ ಎಸ್ ಐ ಪ್ಲಾಟ್ಫಾರ್ಮ್ ತಗೊಂಡು ಕೆ ಎಸ್ ಪ್ಲಾಟ್ಫಾರ್ಮ್ ತಗೊಂಡು ಐ ಎ ಎಸ್ ಗೆ ಪ್ರಿಪರೇಷನ್ ಮಾಡ್ತಾ ಹೋಗ್ಬೇಕು. ಒಂದೇ ವೇಳೆ ಪೊಲೀಸ್ ಟ್ರೈ ಮಾಡ್ತಿದಾರ, ಪೊಲೀಸ್ ಆಗ್ಲಿಲ್ಲ ಅಂತಂದ್ರೆ ನನಗೆ ಗಾಡ್, ನನಗೆ ಇದಕ್ಕಿಂತ ದೊಡ್ಡ ಜಾಬ್ ಕೊಡೋದಕ್ಕೆ ನನ್ ಪೊಲೀಸ್ ನನಗೆ ಸೆಲೆಕ್ಷನ್ ಆಗಿಲ್ಲ ಅಂತ ಪಾಸಿಟಿವ್ ಅಲ್ಲಿ ಮೈಂಡ್ ಅಲ್ಲಿ ತಗೊಂಡು ಡೈರೆಕ್ಟ್ ಆಗಿ ಕಂಟಿನ್ಯೂಸ್ ನಿಮ್ದು ಏನ್ ಸ್ಟ್ರಾಟಜಿ ಇರುತ್ತೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾಕಂತಂದ್ರೆ ಎಷ್ಟೋ ಜನಗೆ ಪಿ ಎಸ್ ಐ ಆಗಕ್ ಆಗದೆ ಇರೋರು ಕೆ ಎಸ್ ಆಗಿದ್ದಾರೆ, ಸಾರಿ ಪಿ ಸಿ ಆಗಕ್ ಆಗದೆ ಇರೋರು ಪಿ ಎಸ್ ಐ ಡೈರೆಕ್ಟ್ ಆಗಿದೆ, ಪಿ ಎಸ್ ಐ ಆಗಕ್ ಆಗದೆ ಇರೋರು ಕೆ ಎಸ್ ಆಗಿದ್ದಾರೆ, ಕೆ ಎಸ್ ಮಾಡಕ್ ಆಗದೆ ಇರೋರು ಐ ಎಸ್ ಆಗಿದ್ದಾರೆ. ಇವು ಲೈವ್ ಎಕ್ಸಾಂಪಲ್ ನಮ್ ಕಣ್ ಮುಂದಿದೆ. ಅದಕ್ಕಾಗಿ ನನಗೆ ಇನ್ನೊಂದನ್ನ ಬೇರೆಯವ್ರ ಲೈಫ್ ಜೋಡಿ ಕಂಪೇರ್ ಮಾಡ್ಕೊಂಡು, ಅವ್ರ ಟೈಮ್ ಜೋನ್ ಬೇರೆ ಇರುತ್ತೆ, ನಮ್ ಟೈಮ್ ಜೋನ್ ಬೇರೆ ಇರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ ವಿದಿನ್ ಎ ಶಾರ್ಟ್ ಪೀರಿಯಡ್ ಅಲ್ಲಿ ಸಕ್ಸಸ್ ಆಗಿರ್ತಾರೆ ಕಡಿಮೆ ಅವಧಿಯಲ್ಲಿ, ಕೆಲವೊಬ್ರಿಗೆ ಲಾಂಗ್ ತಗೋರುತ್ತೆ. ಮತ್ತೆ ಯಾವಾಗ್ಲೂ ಅವರಿಗೆ ತಲೆಯಲ್ಲಿ ಒಂದಿರ್ಬೇಕು, ಒಂದು ದೊಡ್ಡ ಸಕ್ಸಸ್ ಯಾವಾಗ್ಲೂ ಕಮ್ ಲೇಟರ್ ಅಂತಾರೆ, ಅದಕ್ಕೆ ಜಾಸ್ತಿ ಟೈಮ್ ತಗೋತಿರುತ್ತೆ ಅದು. ಅದಕ್ಕಾಗಿ ಎಲ್ಲರೂ ಯೂಶುವಲಿ ಏನಾಗುತ್ತೆ, ಒಂದು ಗ್ರೂಪ್ ಅಲ್ಲಿ ಓದ್ತಾ ಇರ್ತಾರೆ, ಒಂದು ಪಿ ಸಿ ಆದ ಪಿ ಎಸ್ ಐ ಆದ ಎಸ್ ಡಿ ಆದ ಎಫ್ ಡಿ ಆದ ಅಂತಂದ್ರೆ ಮೈಂಡ್ ಡಿಸ್ಟರ್ಬೆನ್ಸ್ ಆಗ್ತಾ ಹೋಗುತ್ತೆ, ನಂದು ಏನು ಆಗ್ತಾ ಇಲ್ಲ ಅಂತ ಹೇಳಿ. ಬಟ್ ಎಷ್ಟೋ ಉದಾಹರಣೆಗಳಿಗೆ ನಾವು ಕೆ ಪಿ ಎನ್ ಅಲ್ಲಿ ಟ್ರೈನಿಂಗ್ ಮಾಡುವಾಗ 36 ಬ್ಯಾಚ್ ಅಲ್ಲಿ 5 ಜನ ಸರ್ ಪಿ ಸಿ ಇಂದ ಡಿವೈಎಸ್ಪಿ ಆದವರು ಬಂದಿದ್ರು. ಅವ್ರು ದೊಡ್ಡ ಇನ್ಸ್ಪಿರೇಷನ್ ಸರ್ ನಮ್ಗೆ, ಪಿ ಸಿ ಇಂದ ಡೈರೆಕ್ಟ್ ಆಗಿ ಡಿವೈಎಸ್ಪಿ ಕ್ರ್ಯಾಕ್ ಮಾಡಿದ್ರು. ಅಂದ್ರೆ ಅವ್ರಿಗೆ ಒಂದು ಪಾಸಿಟಿವ್ ಅಪ್ರೋಚ್ ತ್ರೋ ಹೋದ್ರೆ ಖಂಡಿತವಾಗಿಯೂ ಅವ್ರು ಉನ್ನತ ಹುದ್ದೆಗೆ ಹೋಗ್ತಾರೆ ಹೊರತು ಹೊರಗಡೆ ಹೋಗಲ್ಲ. ಅದಕ್ಕಾಗಿ ಆ ಪೇಷನ್ಸ್ ಇಸ್ಕೊಂಡು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಈ ಫೀಲ್ಡ್ ಅಲ್ಲಿ ರನ್ ಮಾಡ್ತಾ ಇರ್ಬೇಕು ಸರ್. ಮತ್ತೆ ಯೂಶುವಲಿ ಅದು ಫೀಲ್ಡ್ ಅಲ್ಲಿ ಕಂಟಿನ್ಯೂಸ್ ಎಫರ್ಟ್ ಹಾಕ್ತಾ ಇರ್ತಾರೆ, ನೆಗೆಟಿವ್ ರಿಸಲ್ಟ್ ಬಂದಾಗ ಯೂಶುವಲಿ ಮೈಂಡ್ ಡಿಸ್ಟ್ರಾಕ್ಷನ್ ಆಗ್ತಾ ಇರುತ್ತೆ. ಬಟ್ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅವರು. ಈ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ನೊಂದು ಇಲ್ಲಿ ಇನ್ನೊಂದು ವಿಚಾರ ನಮ್ಮ ಹೇಳೋಕೆ ಇಷ್ಟಪಡ್ತೀನಿ. ಈಗ ನೀವೇನು ಸಕ್ಸಸ್ ಫುಲ್ ವ್ಯಕ್ತಿಗಳನ್ನ ತಂದು ವಿದ್ಯಾರ್ಥಿಗಳಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀರಿ, ಈ ಕ್ಲಾಸ್ ಮಾಡ್ತೀವಿ, ಈ ಟೀಚರ್ಸ್ ಕೂಡ ನಾನೇ ಅನ್ ಅಕಾಡೆಮಿಯಲ್ಲಿ ಸಾಕಷ್ಟು ಉದಾಹರಣೆಗಳನ್ನ ನೋಡಿದೀನಿ, ಸಾಕಷ್ಟು ಸಕ್ಸಸ್ಫುಲ್ ವ್ಯಕ್ತಿಗಳು ಶೇರ್ ಮಾಡ್ಕೋರು ಅಂತ ವಿಚಾರಗಳನ್ನ ನಾನೇ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀನಿ. ಅಂತ ವಿಡಿಯೋಗಳನ್ನ ಅಥವಾ ಅವ್ರ ಲೈಫ್ ಜರ್ನಿನ ಒಂದ್ ಸ್ವಲ್ಪ ನೋಡ್ಬೇಕು ಸರ್. ಯಾಕಂತಂದ್ರೆ ಅವರು ಕೂಡ ಲಾಂಗ್ ಟರ್ಮ್ ಅಲ್ಲಿ ಬಹಳಷ್ಟು ಕಷ್ಟಪಟ್ಟು ಏನೋ ಒಂದು ಚಿಕ್ಕ ಜಾಬ್ ಮಾಡ್ಕೊಳಕ್ ಆಗದೆ ಇರೋರು ಉನ್ನತ ಇದಕ್ಕೆ ಬಂದಿರೋರು ಇದಾರೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಸರ್, ನಾನು ಒಂದು ಜಸ್ಟ್ ಪಿ ಸಿ ಆದ್ರೆ ಸಾಕು ಅಂತ ಈ ಫೀಲ್ಡ್ ಗೆ ಎಂಟ್ರಿ ಆದವನ್ ಸರ್. ನಮ್ಮ ಫ್ಯಾಮಿಲಿ ಎಕನಾಮಿಕ್ ಕಂಡೀಷನ್ ಗೆ ಜಸ್ಟ್ ಒಂದು ಇನಿಷಿಯಲಿ ನನಗೆ ಒಂದು ಪ್ಲಾಟ್ಫಾರ್ಮ್ ಇದ್ ಸಿಕ್ಕರೆ ಸಾಕು ಅಂತ ಎಂಟ್ರಿ ಆದವನು. 2016 ಗೆ ನಂದು ಎಂ ಎಸ್ ಮುಗಿದಿದೆ, 17 ಎಂಡ್ ಗೆ ನಾನು 8 ಜಾಬ್ ಸೆಲೆಕ್ಷನ್ ಆಗಿದೆ ಸರ್. ಕೆ ಪಿ ಎಸ್ ಇದು ಎಸ್ ಡಿ ಎ ಎಫ್ ಡಿ ಎ ಪಿ ಎಸ್ ಐ ಆಗಿರ್ಬೋದು, ವಾರ್ಡರ್ ಮತ್ತ ಎಕ್ಸೈಸ್ ಡಿಪಾರ್ಟ್ಮೆಂಟ್, ಫೈರ್ ಡಿಪಾರ್ಟ್ಮೆಂಟ್, ಪ್ರಿಸನ್ ಡಿಪಾರ್ಟ್ಮೆಂಟ್ ಮುಂತಾದ 8 ಹುದ್ದೆಗಳಿಗೆ ಆಯ್ಕೆ ಆಗಿದ್ದೀನಿ. ರಿಯಲಿ ಫ್ಯಾಸಿನೇಟಿಂಗ್. ಈ ಎಲ್ಲ ನಮ್ಮ ಸ್ಪರ್ಧಾರ್ಥಿಗಳಿಗೆ ನಿಮ್ಮಿಂದ ಒಂದು ಹೊಸ ಸ್ಫೂರ್ತಿ ಸಿಗ್ತಾ ಇದೆ. ಥ್ಯಾಂಕ್ ಯು ಸರ್. ಅಂಡ್ ಈ ಒಂದು ಅವರು ಯಾವುದೇ ರೀತಿ ನಮ್ಗೆ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಹೋಗ್ತಾ ಇದೆ, ಸಕ್ಸಸ್ ಸಿಗ್ತಾ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ನಕಾರಾತ್ಮಕ ವಿಚಾರಗಳು ಮಾಡೋದು ನೆಸೆಸರಿ ಇಲ್ಲ. ಖಂಡಿತ ಅವರು ಒಂದು ಹೈಯರ್ ಪೊಸಿಷನ್ಗೆ ಹೋಗೋದಕ್ಕೋಸ್ಕರ ಅವ್ರ ಸಕ್ಸಸ್ ಡಿಲೇ ಆಗಿದೆ, ಜಸ್ಟ್ ಪೋಸ್ಟ್ಪೋನ್ ಆಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಎಫರ್ಟ್ ಕಂಟಿನ್ಯೂಸ್ ಆಗ್ಬೇಕು ಅನ್ನೋದು ನಂದು ವಿಚಾರ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅನ್ ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಹಾ ಸರ್, ಇದು ಈ ಪ್ರಯತ್ನ ಈ ಅನ್ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆಯಲ್ಲ, ಇದು ಈ ಲಾಕ್ಡೌನ್ ಸಮಯದಲ್ಲಿ
ಮತ್ತ ಲಾಕ್ಡೌನ್ ಇಲ್ಲದೆ ಇರೋ ಸಮಯದಲ್ಲಿ ಒಂದು ಬಡ ವಿದ್ಯಾರ್ಥಿಗಳಿಗಾಗಿರ್ಬೋದು, ಯಾರಿಗೆ ಕೋಚಿಂಗ್ ಮಾಡೋಕ್ ಆಗದೆ ಇರೋರು ಅಂತವ್ರು, ಅಥವಾ ಪ್ರಾಪರ್ ಗೈಡೆನ್ಸ್ ಇಲ್ಲ, ಎಲ್ಲರಿಗೂ ಪ್ರಾಪರ್ ಗೈಡೆನ್ಸ್ ಸಿಗಲ್ಲ, ಕೆಲವೊಬ್ಬರಿಗೆ ಪ್ರಾಪರ್ ಗೈಡೆನ್ಸ್ ಸಿಗತ್ತೆ, ಕೆಲವೊಬ್ಬರಿಗೆ ಸಿಗಲ್ಲ. ಇನ್ನೊಂದು ಮಾತಿದೆ, ಯುವರ್ ಡೆಸ್ಟಿನಿ ಇಸ್ ಡಿಪೆಂಡೆಡ್ ಬೈ ಯುವರ್ ಡಿಸಿಷನ್ ಅಂತ ಹೇಳಿ. ಅವಾಗ ಒಂದು ವಿದ್ಯಾರ್ಥಿಗಳು ಡಿಸಿಷನ್ ಮಾಡಿರ್ತಾರೆ, ಪಾಪ ಅವರಿಗೆ ಅಪ್ರೋಚ್ ಸಿಗ್ತಿರಲ್ಲ. ಈಗ ನಾನು ಈ ಯಾನ್ ಅಕಾಡೆಮಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದು ಸಮುದ್ರಯಾನದಲ್ಲಿ ಒಂದು ದಿಕ್ಸೂಚಿ ಇರುತ್ತಲ್ಲ, ಆ ದಿಕ್ಸೂಚಿ ತರ ಮತ್ತೆ ಇಂಧನ ತರ ಕೆಲಸ ಮಾಡ್ತಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂತಂದ್ರೆ ಸಮುದ್ರಯಾನದಲ್ಲಿ ನಮಗೆ ದಡ ಕಾಣಲ್ಲ, ಎಲ್ಲಿದೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿ, ಅದು ನೀವು ತೋರಿಸ್ತಾ ಇದ್ರೆ ಈ ಡೈರೆಕ್ಷನ್ ಅಲ್ಲಿ ಹೋಗಿ ನೀವು ಸಕ್ಸಸ್ ಆಗ್ತೀರ ಅಂತ ಹೇಳಿ. ಈ ಆಸ್ ಅ ದಿಕ್ಸೂಚಿಯಾಗಿ ವರ್ಕ್ ಮಾಡ್ತಿದ್ರ, ಒಂದು ಆದ ಶಿಪ್ ಏನು ಹಡಗಿದೆಯಲ್ಲ ಆ ಹಡಗಿಗೆ ಫ್ಯೂಲ್ ಆಗಿ ವರ್ಕ್ ಮಾಡ್ತಿದ್ರ. ಯಾವ ತರ ಅಂತಂದ್ರೆ ಅದು ಮೂವ್ಮೆಂಟ್ ಆಗೋದಕ್ಕೆ ಏನು ಒಂದು ಎನರ್ಜಿ ಬೇಕಲ್ಲ, ಆ ಎನರ್ಜಿನ ನೀವು ವಿದ್ಯಾರ್ಥಿಗಳಲ್ಲಿ ಕೊಡ್ತಾ ಇದ್ದೀರಿ, ಅಪ್ ಟು ಅವ್ರ ಸಕ್ಸಸ್ ಎಂಡ್ ವರೆಗೂ. ವಿವಿಧ ಸ್ಪರ್ಧ ಟೀಚಿಂಗ್ ಆಗಿರ್ಬೋದು, ಆ ಸಕ್ಸಸ್ಫುಲ್ ವ್ಯಕ್ತಿಗಳನ್ನ ಕರೆಸಿ ನೀವು ಕೂಡ ಅಚೀವ್ಮೆಂಟ್ ಮಾಡ್ಬೋದು. ನಿಮ್ ತರ ಬ್ಯಾಕ್ಗ್ರೌಂಡ್ ಇದ್ದವರೇ ಈ ಪ್ಲಾಟ್ಫಾರ್ಮ್ ದಿಂದ ಈ ಪ್ಲಾಟ್ಫಾರ್ಮ್ ಬಂದಿದ್ದಾರೆ, ಮತ್ತೆ ಈ ಗೈಡ್ ಈ ತರ ಹೋದ್ರೆ ನೀವು ಸಕ್ಸಸ್ ಆಗ್ಬೋದು ಅಂತ ಈ ಮೆಸೇಜ್ ಏನ್ ಕೊಡ್ತಾ ಇದ್ರಲ್ಲ ಸರ್, ಇಟ್ಸ್ ಅ ರಿಯಲಿ ಗ್ರೇಟ್ ವರ್ಕ್ ಸರ್, ರಿಯಲಿ ಅಪ್ರಿಶಿಯೇಟಿಂಗ್ ವರ್ಕ್. ನಿಮಗೆ ಎಲ್ಲ ಸ್ಪರ್ಧಾರ್ಥಿಗಳ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮ್ಗೆ ತುಂಬಾ ಹೃದಯ ಧನ್ಯವಾದಗಳು ಸರ್ ಈ ಪ್ರಯತ್ನಕ್ಕೆ ಸರ್. ಧನ್ಯವಾದಗಳು ಸರ್. ನೀವು ನೀಡಿದಂತಹ ಈ ಸ್ಫೂರ್ತಿ ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ದಾರಿದೀಪ ಆಗ್ತಕ್ಕಂತಹ ಒಂದು ತುಂಬಾ ಒಳ್ಳೆಯ ಒಂದು ಮೆಸೇಜ್ ಅನ್ನ ನೀಡಿದಿರಿ. ಈ ಎಲ್ಲಾ ನಿಮ್ಮ ಮೆಸೇಜ್ಗಳು ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ತುಂಬಾ ನೀಟಾಗಿ ಯೂಸ್ ಮಾಡ್ಕೋತಾರೆ, ಅವರೆಲ್ಲರೂ ಸಕ್ಸಸ್ಫುಲ್ ಆಗ್ತಾರೆ ಅಂತ ಒಂದು ಭರವಸೆಯ ಮಾತುಗಳನ್ನ ನಾನು ಆಡೋಕೆ ಇಷ್ಟಪಡ್ತೇನೆ ಗೆಳೆಯರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಓಕೆ ಸರ್, ನನಗೆ ಈ ಹಾ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.